ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಕೈಲಾಸವನ್ನು ತೊರೆದು ದೇವತೆಗಳನ್ನು ವಂಚಿಸಿ ನರದೇಹವನ್ನು ಧಾರಣೆ ಮಾಡಿ ಭೃಗುಲತಾಪುರದಲ್ಲಿ ನೆಲೆಗೊಂಡು ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಿ ನಿರ್ವಿಕಲ್ಪ ಸಮಾಧಿಸ್ಥನಾಗಿ ಯಾವ ಮುಮುಕ್ಷುವೋ ಮೋಕ್ಷವನ್ನು ಅಪೇಕ್ಷೆ ಪಟ್ಟು ತನಗೆ ಶರಣಾಗತನಾದನು ಆತನನ್ನು ಕರುಣಾದೃಷ್ಟಿಯಿಂದ ವೀಕ್ಷಿಸಿ ಕ್ಷಣಾರ್ಧದಲ್ಲಿ ಕೈವಲ್ಯ ಪದವಿಯನ್ನು ದಯಪಾಲಿಸುವಂತಹ ಸದ್ಗುರು ಸಿದ್ಧಾರೂಢರು. ಹುಬ್ಬಳ್ಳಿ ಅನ್ನೋದನ್ನು ಕೈಲಾಸ ಆಗಿತ್ತು, ಸಿದ್ಧಾರೂಢರನ್ನ ಪರಮೇಶ್ವರರಾಗಿದ್ದರು ಅಂಥೇಳಿ ಭಾಳ ಸರಿ ತಮಗೆ ಹೇಳಿದ್ದೀನಿ. ಸಿದ್ಧಾರೂಢರು ಹೆಂಗಿದ್ದರಪ್ಪ ಅಂತಂದ್ರೆ, ತಾವು ಒಬ್ಬರು ಸಿದ್ಧಾರೂಢರು ಇರೋಕ್ಕಿಲ್ಲ, ತಮ್ಮ ಸೇವೆಯನ್ನು ಯಾರು ಮನಮುಟ್ಟಿ ಮಾಡಿದರು, ಯಾರು ನಿಷ್ಕಾಮದಿಂದ ಅವರ ಒಂದು ವಾಣಿಯನ್ನು ಕೇಳಿ ಅವರ ಮಾರ್ಗದರ್ಶನದಂತೆ ನಡೆದರು, ಅವರೆಲ್ಲರನ್ನೂ ಸಹಿತ ಸಿದ್ಧಾರೂಢರನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಅಂತ ಹೇಳಿಕರ ಜಗತ್ತಿನೊಳಗೆ ಪ್ರಸಿದ್ಧಿಯನ್ನು ಪಡೆದರು. ಎಲ್ಲರಲ್ಲಿಯೂ ಸಹಿತ ತುಂಬಿರುವಂಥ ಚೈತನ್ಯ ಒಂದೇ ಐತಿ, ಎಲ್ಲರೂ ಸಹಿತ ಪರಮಾತ್ಮನ ಸ್ವರೂಪರು. ಪರಮಾತ್ಮನನ್ನು ಬಿಟ್ಟರೆ ಜಗತ್ತನ್ನ ಇಲ್ಲ, ಎಲ್ಲವೂ ಸಹಿತ ಪರಮಾತ್ಮಮಯ ಅಂತ ಹೇಳಿಕಾರ ಜಗತ್ತಿಗೆ ಸಾರಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢಪ್ಪನವರು. ಶರಣರ ಕಾಲದೊಳಗೆ ಬಸವನವರು ಯಾವ ತತ್ವವನ್ನು ಬೋಧನೆ ಮಾಡಿದರು, ಯಾವ ತತ್ವವನ್ನು ಅಳವಡಿಸಿಕೊಳ್ಳ್ರಿಪ್ಪ ಅಂಥೇಳಿಕರ ಮಾನವ ಕುಲಕ್ಕೆ ಮಾರ್ಗವನ್ನು ತೋರಿದರು. ಆ ಬೋಧನೆಯ ಪ್ರಕಾರನ ಆಚರಣೆಗೆ ತಂದು ಅದರ ಹಂಗೆ ನಡೆದು ತೋರಿಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢ ಮಹಾಸ್ವಾಮಿಗಳು. ಸಿದ್ಧಾರೂಢಪ್ಪಗಳು ಒಂದು ಸಾರಿ ಸುಂದರವಾದಂಥ ಘಟನೆ ನಡೀತೈತಿ ಹುಬ್ಬಳ್ಳಿ ಒಳಗೆ. ಸಿದ್ಧಾರೂಢರ ಒಂದು ಕೀರ್ತಿಯನ್ನು ಕೇಳಿ ಸಾಕಷ್ಟು ಜನ, ಸಾವಿರಾರು ಲಕ್ಷಾಂತರ ಜನ ಸಿದ್ಧಾರೂಢರ ಮಠಕ್ಕೆ ಬಂದರು ಹುಬ್ಬಳ್ಳಿಗೆ. ಎಲ್ಲಿ ದೃಷ್ಟಿ ಹರಿಸ್ತಿರೋ ಅಲ್ಲಿ ಜನಸಾಗರನ ತುಂಬಿತ್ತು. ಚಕಡಿ ಬಂಡಿ ಅನ್ನೋದು ಕಣ್ಣಿಗೆ ಕಾಣಿಸ್ಲಾರದಷ್ಟು ದೂರ ನಿಂತಿದ್ದು. ಸಿದ್ಧಾರೂಢರು ತಮ್ಮ ಪರಮ ಭಕ್ತರ ಆದಂಥ ಒಬ್ಬ ಶಿಷ್ಯನನ್ನು ಕರ್ಕೊಂಡು ಕೈಲಾಸ ಮಂಟಪದ ಮೇಲೆ ಹತ್ತಿದ್ರಂತೆ. ಹತ್ತಿ ಎಲ್ಲ ಕಡೆಯಿಂದ ದೃಷ್ಟಿ ಹರಿಸಿ ನೋಡಿದ್ರಂತೆ ಆ ಜನಸಾಗರ ಚಕ್ಕಡಿ ಬಂಡಿಗಳ ಮಹಾಪುರ ನೋಡಿದರು. ದೃಶ್ಯವನ್ನು ನೋಡಿ ಸಿದ್ಧಾರೂಢರು ಒಂದು ಮಾತಂದ್ರಂಥ, ನೋಡೋ ಶರಣ ಭಕ್ತ ಸಮೂಹವನ್ನು ನೋಡೋ ಅಂತಂದ್ರಂತ. ಆವಾಗ ಆ ಶರಣರು ವಿನಮ್ರರಾಗಿ ಒಂದು ಮಾತಂದ್ರಂತ, ಯಪ್ಪ ಇದೆಲ್ಲ ನಿನ್ನ ಮಹಿಮಾ, ನಿನ್ನ ಮಹಿಮಾದಿಂದ ಇದೆಲ್ಲ ನಡೆದೈತಿ ಅಂತ ಅಂದರು. ಆವಾಗ ಸಿದ್ಧಾರೂಢರು ಹೊಳ್ಳಿ ಉತ್ತರ ಕೊಟ್ರಂಥ, ಶರಣಪ್ಪ ಇದು ನನ್ನ ಮಹಿಮಾ ಅಲ್ಲೋ, ನಿನ್ನ ಶ್ರಮ, ನಿನ್ನ ಶ್ರಮ ಇಷ್ಟೆಲ್ಲ ಮಾಡೈತೆ ನೋಡು. ಇದು ಭೂತ ಪಿಶಾಚಿ ಇರುವಂತಹ ಸುಡಗಾಡ ಭೂಮಿ. ನೀನು ಸಿದ್ಧಾರೂಢರ ಬಗ್ಗೆ ಓನಿ ಓನಿ ಕೇರಿ ಕೇರಿ ಊರ ಪಟ್ಟಣ ಹಗಲಿ ರಾತ್ರಿ ತಿರುಗಿ ತಿರುಗಿ ಶ್ರಮ ಪಟ್ಟ ಹೇಳಿದ್ದಕ್ಕೆ ಇದೆಲ್ಲ ಕೂಡ್ಯದ ನೋಡಪ್ಪ ಅಂತ ಅಂದ್ರಂತ ನೋಡ್ರಿ. ಎಂತಹ ಒಂದು ಗುರು ಶಿಷ್ಯ ಬಾಂಧವ್ಯ ಅಂತ. ಹಂಗಂದ್ರೆ ಈ ಶರಣರು ಯಾರಪ್ಪ ಅಂತಂದ್ರೆ, ಅಕ್ಕಲಕೋಟೆಯ ಪರಮ ಪೂಜ್ಯ ಶ್ರೀ ರೇವಣಸಿದ್ಧ ಶರಣರು ನೋಡ್ರಿ. ರೇವಣಸಿದ್ಧ ಮಹಾಸ್ವಾಮಿಗಳು, ಅವರು ಸಿದ್ಧಾರೂಢರ ಮೇಲೆ ಎಂಥ ಭಕ್ತಿ ಅಂತ. ಅಕ್ಕಲಕೋಟೆಯ ಶರಣಪ್ಪನವರು ಅಂತ ಕರೆದ್ರವ್ರನ್ನ
ರೇವನಸಿದ್ಧ ಮಹಾಸ್ವಾಮಿಗಳನ್ನು ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ ಲೋಕವಿರಾದಿ ವಿರೋಧಿ ಶರಣ ನಾನಾರಿಗೂ ಅಂಜುವವನಲ್ಲ ಕೂಡಲ ಸಂಗನ ಶರಣರ ರಾಜ ತೇಜದ ಲಿಪ್ಪೆನಾಗಿ ಅಂತೇಳಿಕಾರ ಬಸವಣ್ಣನವರು ಒಂದು ವಚನ ಹೇಳ್ತಾರೆ. ತಾವು ನಂಬಿದ್ದ ತತ್ವ ಸಿದ್ಧಾಂತವನ್ನು ಯಾರೊಂದಿಗೂ ರಾಜಿ ಮಾಡಿಕೊಳ್ಳದೆ ಬಾಳಿದವರು ಬಸವಣ್ಣನವರು. ಜಾತಿ ವರ್ಗ ವರ್ಣರಹಿತ ಸಮ ಸಮಾಜ ನಿರ್ಮಾಣಕ್ಕಾಗಿ ಹಳ್ಳಿ ಹಳ್ಳಿಗೂ ಸಂಚರಿಸಿ ಸತ್ಯ ಪ್ರತಿಪಾದನೆಗಾಗಿ ಯಾವ ಸ್ವಾಮಿನ ಇರಲಿ ದೊರೆನ ಇರಲಿ ಪಂಡಿತನ ಇರಲಿ ಅವರೊಂದಿಗೆ ಅದನ್ನು ನೇರವಾಗಿ ಪ್ರತಿಪಾದನೆ ಮಾಡ್ಕೊಂತ ಅದರಂತೆಯೇ ಬಾಳಿ ಬದುಕಿದ ಅಚ್ಚ ಶರಣರು ಅಕ್ಕಲಕೋಟೆಯ ರೇವಣ ಸಿದ್ಧೇಶ್ವರ ಶರಣರು ಅಂತ ಉದ್ಗಾರವನ್ನು ತೆಗಿತಾರೆ ನೋಡ್ರಿ. ಮತ್ತು ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ಕೊಂಡಿಯಾಗಿರುವಂತಹ ಅಕ್ಕಲಕೋಟೆ ತಾಲೂಕು ಕಾರ್ಜೋಳ ಅನ್ನುವಂತಹ ಗ್ರಾಮದೊಳಗೆ ರಾಮಲಿಂಗಪ್ಪ ಮತ್ತು ಬಸಲಿಂಗಮ್ಮ ಅನ್ನುವಂತಹ ಪುಣ್ಯಾತ್ಮರ ಪುಣ್ಯಗರ್ಭದೊಳಗೆ 1862 ಹುಟ್ಟಿದಂತಹ ಪುತ್ರರತ್ನರನ ಈ ರೇವಣಸಿದ್ಧ ಮಹಾಸ್ವಾಮಿಗಳು ಅಂತ ಹೇಳ್ತಾರೆ. ಈ ದಂಪತಿಗಳಿಗೆ 7 ಜನ ಹೆಣ್ಣು ಮಕ್ಕಳಾಗಿದ್ದರು. ಬಸಲಿಂಗಮ್ಮ ಗಂಡ ಮಗನ ಹಡಿಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಬುದ್ಧಪ್ಪ ಮಹಾರಾಜರಿಗೆ ಹರಕೆ ಹೊತ್ತಕ್ಕಾರ ಹಡೆದಿದ್ಲು. ಆವಾಗ 8ನೆಯ ಮಗುವಾಗಿ ಜನಿಸಿದಂಥ ಗಂಡು ಮಗುನನ್ನ ಈ ಅಕ್ಕಲಕೋಟೆಯ ರೇವಣಸಿದ್ಧ ಶರಣರು ನೋಡ್ರಿ. ಇವರು ಹುಟ್ಟಿನಿಂದನೂ ಸಹಿತ ಹೋರಾಟದ ಒಂದು ಗುಣವನ್ನು ಇಟ್ಕೊಂಡು ಬಂದಂಥ ಪುಣ್ಯಾತ್ಮರು. ಒಂದು ಸಾರಿ ಅಕ್ಕಲಕೋಟೆ ಒಳಗೆ ಬರಗಾಲ ಬಿದ್ದಿತ್ತಂತ್ರಿ, ಕಾರ್ಜೋಳದೊಳಗೆ ಕುಡಿಯೋಕೆ ನೀರನ್ನು ಇರಾಕಿಲ್ಲಂತ. ಆ ಸಮಯದೊಳಗೆ ಅಕ್ಕಲಕೋಟೆ ಸಂಸ್ಥಾನದ ಮಹಾರಾಜರು ಏನು ಮಾಡಿದ್ರಂದ್ರೆ, ಪ್ರತಿ ವರ್ಷ ಸುಂಕ ವಸೂಲಿ ಮಾಡೋಕ್ಕೆ ಬರೋ ಹಂಗೆ ಸುಂಕ ವಸೂಲಿ ಮಾಡೋಕ್ಕೆ ಬಂದ್ರಂತ. ಆವಾಗ ಗುಂಡ ಆಡ್ಕೊತ ನಿಂತಹ ಈ ಬಾಲಕ ರೇವಣಸಿದ್ಧ ಶರಣರು ಆ ರಾಜರ ಹಂತಕ್ಕೆ ಬಂದ, ತಮ್ಮ ಪರಿಸ್ಥಿತಿ ಏನೈತಿ ಮತ್ತು ತಮಗೆ ಕರವನ್ನು ಅಥವಾ ಸುಂಕವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ, ಸುಂಕವನ್ನು ನೀಡಬೇಕಂದ್ರೆ ನಮ್ಮ ಜೀವನ ಕೊಟ್ಟಂಗೆ ಅಂಥೇಳಿ ಕರೆ ತಿಳಿಸಿ ಹೇಳಿದ್ರಂತೆ. ಆ ಕರ ವಸೂಲಿಗೆ ಬಂದಂಥ ಅಧಿಕಾರಿಗಳು ಮತ್ತು ಆ ರಾಜರು ಆ ವರ್ಷ ಆ ಸುಂಕ ವಸೂಲಿಯನ್ನು ಮಾಡೋದನ್ನು ಬಿಟ್ಟು ಹೋಗಿದ್ದರು ಅಂತ ಹೇಳಿಕಾರ ಅವರ ಒಂದು ಜೀವನದೊಳಗೆ ನಡೆದಂಥ ಘಟನೆ. ಅಂದ್ರೆ ಸಣ್ಣವರಿದ್ದಾಗಿಂದನೇ ಸಮಾಜದ ಸತ್ಯವನ್ನು ಅರಿಬೇಕು, ಸಮಾಜದೊಳಗೆ ಏನು ದುರ್ಬಲರಿದ್ದಾರೆ ಅವರಿಗೆ ಧೈರ್ಯವನ್ನು ತುಂಬಬೇಕು ಅಂತೇಳಿಕಾರ ಭಾಳ ಪ್ರಯತ್ನ ಪಟ್ಟಂಥ ಪುಣ್ಯಾತ್ಮರು ಈ ಅಕ್ಕಲಕೋಟೆಯ ರೇವಣಸಿದ್ಧ ಶರಣರು ನೋಡ್ರಿ. ಮತ್ತೊಂದು ಮಾತು ಹೇಳ್ತಾರೆ ಅಂದ್ರೆ, ಕಾರ್ಜೋಳದೊಳಗೆ ದಾನಪ್ಪ ಅಂಥೇಳಿಕಾರ ಒಬ್ಬ ಭಕ್ತಾಗಿದ್ದ. ಅವಾಗ ಸಣ್ಣವಿದ್ದಾಗ ಮದುವೆ ಆಗಿತ್ತು, ಅವನ ಪತ್ನಿ ತೀರಿಕೊಂಡು ಹೋಗಿದ್ಲು. ಹಾಗಾಗಿ ಸಣ್ಣವಿದ್ದಾಗ ಆ ದಾನಪ್ಪನವರಿಗೆ ವೈರಾಗ್ಯ ಅನ್ನೋದು ಹುಟ್ಟಿತ್ತು. ಆ ಸಮಯದೊಳಗೆ ಒಬ್ಬ ಹಠಯೋಗಿಗಳು ಕಾರ್ಜೋಳಕ್ಕೆ ಬಂದ್ರಂತೆ. ದಾನಪ್ಪನವರು ಏನು ಮಾಡಿದ್ರಂದ್ರೆ ಆ ಹಠಯೋಗಿಯ ಸೇವೆಯನ್ನು ಮನಮುಟ್ಟಿ ಮಾಡಿದ್ರಂತೆ. ಆವಾಗ ಆ ದಾನಪ್ಪನವರು ಅಂತಿದ್ರು, ಸ್ವಾಮಿ ದಯಮಾಡಿ ನನಗೆ ಸನ್ಯಾಸಿ ದೀಕ್ಷಾ ನೀಡ್ರಿ ಅಂತ ಹೇಳ್ತಿದ್ರು ಅವರು. ಆವಾಗ ಹಠಯೋಗಿ ಅವ್ರ ಮಾತನ್ನು ಕೇಳತಿರ್ಕಿಲ್ಲ, ಸುಮ್ಮನೆ ಸೇವಾ ಅಷ್ಟ ಮಾಡಿಸ್ಕೊತಿದ್ರು. ಮತ್ತೊಮ್ಮೆ ಸ್ವಾಮಿ ನನಗೆ ಸನ್ಯಾಸ ದೀಕ್ಷಾ ಕೊಟ್ಟ, ನಾನು ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ನಾನು ಉದ್ಧಾರ ಮಾಡ್ರಿಪ್ಪ ಅಂತೇಳಿ ದಾನಪ್ಪನವರು
ದುಂಬಾಲ್ ಬಿದ್ದ್ರಂತ. ಆವಾಗ ಆ ಹಟ್ಟಿ ಯುವಗ ಏನು ಮಾಡಿದಂದ್ರೆ, ಎಲೋ ತೊಲಗಾಚಿ ಅಂಥೇಳಿಕಾರ ಜೋರಾಗಿ ಒಂದು ಕಲ್ಲು ಬೀಸಿ ಒಗೆದ್ಬಿಟ್ರಂತ. ಆ ಕಲ್ಲು ಬಡದಕ್ಯಾರ ತಲೆಗೆ ರಕ್ತ ಬರಾಕತ್ತು. ದಾನಪ್ಪನವ್ರಿಗೆ ಸಿಟ್ಟು ಬರಲಿಲ್ಲ. ಆ ಕಲ್ಲನ್ನು ಗುರು ಕೊಟ್ಟಂಥ ಲಿಂಗ ಅಂತ ಹೇಳಿಕಾರ, ಅದಕ್ಕನ ರೇವಣ ಸಿದ್ದೇಶ್ವರ ಅಂತ ಹೇಳಿಕ್ಯಾರ ಹೆಸರಿಟ್ಟ ಪೂಜಾ ಮಾಡಾಕತ್ರಂತ. 12 ವರ್ಷ ಬೇವಿನ ಗಿಡದ ಮೇಲೆ ಕುಂತು ತಪಸ್ಸು ಮಾಡಿದರು. ಆ ಬೇವಿನ ಗಿಡದ ತಪ್ಪಲನ ಅವರಿಗೆ ಆಹಾರ ಆಗಿತ್ತಂತ 12 ವರ್ಷ. ಆ ದಾನಪ್ಪನವರಿಗೆ ಈ ಉಗ್ರವಾದಂಥ ತಪಸ್ಸನ್ನು ಮಾಡುತ್ತಿರುವಂಥ ದಾನಪ್ಪನವರ ಸಹೋದರಿನ ಈ ರೇವಣ ಸಿದ್ದೇಶ್ವರ ಶರಣರ ತಂಗಿ ಬಸಲಿಂಗಮ್ಮನವರು. ನೋಡ್ರಿ ಎಂಥ ಒಂದು ಸಂಸ್ಕಾರ ಇರ್ತೈತಂತ. ತನ್ನ ಒಂದು ಅಣ್ಣನ ಸೇವೆಯನ್ನು ಮನಮುಟ್ಟಿ ಮಾಡಿದಂತಹ ಆ ಬಸಲಿಂಗಮ್ಮನಿಗೆ 7 ಜನ ಮಕ್ಕಳು ಹುಟ್ಟಿ ಮುಂದೆ 8ನೆಯ ಗಂಡು ಮಗು ಹುಟ್ಟಿದಾಗ ತಮ್ಮ ಅನ್ನ ಸ್ಥಾಪನೆ ಮಾಡಿದಂತಹ ಲಿಂಗ ರೇವಣ ಸಿದ್ಧನ ಹೆಸರನ್ನು ತಮ್ಮ ಮಗನಿಗೆ ಇಟ್ಟಂತಹ ಪುಣ್ಯಾತ್ಮಳು ಈ ಬಸಲಿಂಗಮ್ಮ. ಅದಕ್ಕಾಗಿ ಎಂತೆಂಥ ಮಹಾತ್ಮರು ಜಗತ್ತಿನೊಳಗೆ ಆಗಿ ಹೋಗಿದ್ದಾರೆ ಅಂತ ಹೇಳಕ್ಕಾರೆ ನಾವು ತಿಳ್ಕೋಬೇಕ್ರಿ. ಬಸವಣ್ಣನವರು ಪರಮ ಭಕ್ತರಾಗಿದ್ದರು ಈ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು. ಇವರೇನಂತಿದ್ರಂತ, ಒಂದು ವೇಳೆ ನಾನು ಬಸವಣ್ಣನ ಕಾಲದೊಳಗೆ ಹುಟ್ಟಿದ್ನಿಪ್ಪ ಅಂತಂದ್ರೆ ನಾ ಏನು ಮಾಡ್ತಿದ್ದೆ ಅಂತಂದ್ರೆ, ಬಸವಣ್ಣನ ಮತ್ತು ಅಲ್ಲಮ ಪ್ರಭುವಿನ ಸೇವಾ ಮಾಡಿ ನಾ ಮುಕ್ತನಾಗಿ ಹೋಗಿಬಿಡ್ತಿದ್ದಿ. ಈಗೆಲ್ಲಿದ್ದಾರೋ ಅಂಥ ಮಹಾತ್ಮರು ಅಂತ ಹೇಳಿಕಾರ ಒಂದು ಸಭೆ ಒಳಗೆ ಉದ್ಘಾರ ತೆಗೆದ್ರಂತ. ಆವಾಗ ಅಲ್ಲಿದ್ದಂಥ ಒಬ್ಬ ಸಾಧುಗಳು ಹೇಳಿದ್ರಂತ, ಬಸವಣ್ಣನವ್ರನ್ನ ಈಗ ಸಿದ್ಧಾರೂಢರಾಗಿ ಹುಬ್ಬಳ್ಳಿ ಒಳಗೆ ನೆಲೆಸಿದ್ದಾರೆ ಅಂತಂದ್ರಂತ. ಆವಾಗ ಸಿದ್ಧಾರೂಢರ ಬಗ್ಗೆ ರೇವಣ ಸಿದ್ಧ ಶರಣರಿಗೆ ಅಷ್ಟೊಂದು ಗೊತ್ತಿರಾಕಿಲ್ಲ. ಸ್ವಲ್ಪ ತಿಳ್ಕೊಂಡಿದ್ದರು ಏನಂತಂದರೆ, ಲಿಂಗಾಯತ ಧರ್ಮದೊಳಗೆ ಜನ್ಮವನ್ನು ತಾಳಿದಂತಹ ಸಿದ್ಧಾರೂಢರು ಲಿಂಗವನ್ನು ಬಿಟ್ಟರು ಅಂಥೇಳಿ ಅವ್ರಿಗೆ ಗೊತ್ತಾಗಿ ಸ್ವಲ್ಪ ಕೆಟ್ಟ ಅನಿಸಿತ್ತು. ಅಂಗದ ಮೇಲೆ ಲಿಂಗವಿಲ್ಲದಂತಹ ಸಿದ್ಧನಿಗೆ ಲಿಂಗವನ್ನು ತೊಡಿಸನ ಬರ್ತಾನೆ ಅಂತ ಹೇಳಿಕಾರ ಹುಬ್ಬಳ್ಳಿಗೆ ಹೊರಟು ನಿಂತರಂತ. ನೋಡ್ರಿ, ಹುಬ್ಬಳ್ಳಿಯನ್ನಾಗಲಿ ಸಿದ್ಧಾರೂಢರನ್ನಾಗಲಿ ಎಂದೂ ಕಂಡವರಲ್ಲ ಮೊದಲ ಈ ರೇವಣ ಸಿದ್ಧ ಶರಣರು. ನಸುಕಿನ ಜಾವ ಹುಬ್ಬಳ್ಳಿಗೆ ಬಂದ್ರಂತ, ಸಿದ್ಧಾರೂಢರ ಮಟ್ಟಕ್ಕೆ ನಡ್ಕೋಂತ ಹೊಂಟಿದ್ರಂತ. ಎದುರಿಗೆ ದೂರ ಸಿದ್ಧಾರೂಢರ ಟಾಂಗಾದೊಳಗೆ ಬರಾಕತ್ತಿದ್ರಂತ. ಇನ್ನೂ ಶರಣಪ್ಪನವ್ರು ಭಾಳ ದೂರ ಇರುವಾಗನ ಆ ಟಾಂಗ ಹೊಡೆಯುವಂಥ ಸಾಹೇಬ್ ಅಂತಿದ್ರಂತ. ಟಾಂಗ ಹೊಡೆಯವಾಗ, ಏ ಸಾಹೇಬ, ಅಲ್ಲಿ ದೂರ ಒಬ್ಬವ ಬರಾಕತ್ತಾನ ನೋಡಪ್ಪ, ಅಲ್ಲಿ ಕರ್ಕೊಂಡು ನಡಿ ಇದನ್ನು ಟಾಂಗ ಅಂತಂದ್ರಂತ. ಶರಣರ ಹಂತೇಕ ಬಂದು ಆ ಟಾಂಗ ನಿಂದ್ರಿಸಿ ಸಿದ್ಧಾರೂಢರು ನೇರವಾಗಿ ಆ ಶರಣರಿಗೆ ಒಂದು ಮಾತಂದ್ರಂತ, ನೀನು ಕಾರಜೋಳ ಶರಣಪ್ಪ ಅಲ್ಲೇನಪ್ಪ, ಅಂಗದ ಮೇಲೆ ಲಿಂಗವಿಲ್ಲದ ಸಿದ್ಧಾರೂಢರಿಗೆ ಲಿಂಗ ತೊಡಸಲಂತ ಹೇಳಕ್ಕಾರ ಹುಬ್ಬಳ್ಳಿಗೆ ಬಂದು ಹೌದಲೋ ಶರಣ, ನನಗೊಂದು ಲಿಂಗ ಬೇಕಾಗಿತ್ತು, ಎಲ್ಲಿ ತಾ ನೀ ತಂದ ಲಿಂಗವನ್ನು ಅಂತಂದ್ರಂತು. ಆವಾಗ ಶರಣಪ್ಪನವ್ರಿಗೆ ಮಾತು ಬರಲಿಲ್ಲ. ಸ್ವಲ್ಪ ಸಾವರಿಸಿಕೊಂಡು, ಸ್ವಾಮಿ ನಾ ಲಿಂಗವನ್ನು ತರಲಿಲ್ಲ ಅಂತಂದ್ರಂತ. ಆಗ ಸಿದ್ಧಾರೂಢರು, ಶರಣ ತಾರದ ಲಿಂಗವನ್ನು ಹೇಗೆ ಕಟ್ಟತ್ತೀಯೋ ಅಂತಂದ್ರಂತ. ಆವಾಗ ಮಳೆ ಬರಾಕತ್ತಿತ್ತಂತ. ಮಳೆ ಒಳಗೆ ತೋರಿಸಿಕೊಂಡರೂ ಸಹಿತ ಅಕ್ಕಲ ಕೋಟಿಯ ರೇವಣ ಸಿದ್ಧ ಶರಣರ ಮೈಯ ಬೆವತಿತ್ತಂತ ಆ ಮಾತುಗಳನ್ನು ಕೇಳಿ. ಆವಾಗನ ಸಿದ್ಧಾರೂಢರು ದೈವೀ ಗುಣ ಸಂಪನ್ನರು, ಸಾಕ್ಷಾತ್ ಪರಮೇಶ್ವರರಂತೇಳಿಕಾರ ಅಕ್ಕಲ ಕೋಟಿಯ ರೇವಣ ಸಿದ್ಧ ಶರಣರು ಸಿದ್ಧಾರೂಢರಿಗೆ ಶರಣ ಆಗಿಬಿಟ್ಟಿದ್ದರಂತ. ನೋಡ್ರಿ, ಮಠಕ್ಕೆ ಕರ್ಕೊಂಡು ಬಂದರಂತ ಸಿದ್ಧಾರೂಢರ ಶರಣರನ್ನು. ಎಲ್ಲರಿಗೂ ಉತ್ತತ್ತಿ ಕಲಸಕ್ರಿ ನೀಡಿ ಆಶೀರ್ವಾದ ಮಾಡ್ತಿದ್ರಂತೆ. ಶರಣರಿಗೆ ಮಾತ್ರ ಏನು ಮಾಡಿದ್ರಂದ್ರೆ, ಒಂದು ಬಾಳೆಹಣ್ಣು ಸ್ವಲ್ಪ ಕಚ್ಚಿ ತಿಂದು ಅವರಿಗೆ ಪ್ರಸಾದ ಕೊಟ್ಟುಬಿಟ್ರಂತೆ. ಆವಾಗ ತ್ರಿಕಾಲ ಪೂಜಾ ನಿಷ್ಠರಾಗಿದ್ದರು ಅಕ್ಕಲಕೋಟಿಯ ರೇವಣ ಸಿದ್ಧ ಶರಣರು. ಒಂದು ಕ್ಷಣ ಒಂದು ಸಮಸ್ಯೆ ಬಂತು ಮನುಷ್ಯನೊಳಗೆ, ಅಂಗದ ಮೇಲೆ ಲಿಂಗವಿಲ್ಲದಂಥ ಈ ಸಿದ್ಧಾರೂಢ
ಕೊಟ್ಟ ಎಂಜಲ ಪ್ರಸಾದವನ್ನು ಹೆಂಗೆ ತಿನ್ನಬೇಕಂತ ಒಂದು ಈಟು ಮನುಷ್ಯನಾಗ ಬಂತು. ಆದರೆ ವಿಪ್ರ ಮೊದಲಾಗಿ ಅಂತ್ಯಜ ಕಡಿಯಾಗಿ ಎಲ್ಲರನ್ನೂ ಒಂದೇ ಎನ್ನುವ ಬಸವನ ಹೋರಾಟವನ್ನೇ ಸಿದ್ಧಾರೂಢರು ಕೈಗೊಂಡಿದ್ದು ಶರಣರಿಗೆ ತಿಳಿತು. ಕಕ್ಕಯ್ಯನ ಮನೆಯ ಮಿಕ್ಕ ಪ್ರಸಾದಕ್ಕೆ ಬಸವನವರೇ ಹಸಿದಿದ್ರಂದ ಮ್ಯಾಲ ಸಿದ್ಧಾರೂಢರು ನೀಡಿದಂಥ ಈ ಪ್ರಸಾದ ಪರಮ ಪ್ರಸಾದ ಅಂತ ಹೇಳಿಕಾರ. ಅವತ್ತು ಸ್ವೀಕಾರ ಮಾಡಿ ಶರಣರು ತಮ್ಮ ಮನಸ್ಸನ್ನು ತಮ್ಮ ಶರೀರವನ್ನು ತಮ್ಮ ಭಾವವನ್ನು ಪರಿಶುದ್ಧಗೊಳಿಸಿಕೊಂಡು ತಮ್ಮನ್ನು ತಾವು ಸಿದ್ಧಾರೂಢರಿಗೆ ಅರ್ಪಿಸಿಕೊಂಡಂಥ ಪುಣ್ಯಾತ್ಮರು ನೋಡ್ರಿ. ಸಾಧು ಬಂಧನ ನೋಡ ತಂಗಿ, ಸಿದ್ಧಾ ಬಂಧನ ನೋಡ ನೋಡ, ದೇಶ ಉದ್ಧಾರ ಮಾಡುವಂಥ ಯೋಗಿ ಬಂಧನ ನೋಡ ನೋಡ, ಜಗತ್ತ ಉದ್ಧಾರ ಮಾಡುವಂಥ ಸ್ವಾಮಿ ಬಂಧನ ನೋಡ ನೋಡ ಅಂತ ಹೇಳಿಕಾರ. ಕುಣದು ಹಾಡಾಕತ್ರಪ್ಪ ಅಕ್ಕಲ ಕೋಟಿ ಶರಣರು ಅಂದ್ರೆ ಸಿದ್ಧಾರೂಢರು ಕುಲು ಕುಲು ನಗತಿದ್ರಂತ. ಅಲ್ಲಿದ್ದಂತಹ ಕೆಲವು ಪಂಡಿತರು ಎಷ್ಟೊಂದು ಪ್ರವಚನ ಹೇಳಿದ್ರೂ ಸಹಿತ ಸಿದ್ಧಾರೂಢರು ಭಾಳ ಕಡೆ ಲಕ್ಷ್ಯ ಕೊಡ್ತಿರಕ್ಕಿಲ್ಲ. ಆದರೆ ಈ ಅಕ್ಕಲಕೋಟಿ ಶರಣಪ್ಪ ಹಾಡಾಕತ್ತ ಅಂದ್ರೆ ಅವ ಪ್ರವಚನ ಮಾಡಾಕತ್ತಂದ್ರೆ ಸಿದ್ಧಾರೂಢರು ಎಷ್ಟು ನಗತಾರಂಥೇಳಿ ಕೆಲವು ಪಂಡಿತರು ಬಂದು ಸಿದ್ಧಾರೂಢರನ್ನು ಪ್ರಶ್ನೆ ಕೇಳಿದ್ರಂತ. ಯಪ್ಪ, ಅವ ನೋಡಿದ್ರೆ ಕಾಳ ಕಟಗಿ ದುಡ್ಡ ತೊಗೊಂಡು ಬಂದು ನಿಮಗೆ ಅರ್ಪಣೆ ಮಾಡುವಂಥ ಒಬ್ಬ ಕಾಡ ಹಳ್ಳಿ ಮನುಷ್ಯ, ಅವನಿಗೇನು ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಅವನ ಪುರಾಣ ಕೇಳಿ ಎಷ್ಟು ನಗತೀರಿ? ನಾವು ಎಷ್ಟು ಕ್ರಮಬದ್ಧವಾಗಿ ಶಾಸ್ತ್ರವನ್ನು ಹೇಳಿದರೂ ಸಹಿತ ನಮ್ಮ ಕಡೆ ಲಕ್ಷ ಕೊಡೋದಿಲ್ಲ ಅಂತಂದ್ರಂತ. ಆವಾಗ ಸಿದ್ಧಾರೂಢರೊಂದು ಮಾತಂದ್ರಂತ, ನಾನು ಏನು ನಿಮ್ಮಂಗೆ ಪಂಡಿತಲ್ಲಪ್ಪ, ನಾನು ಒಬ್ಬ ಹಳ್ಳಿ ಹುಡುಗನ, ಆದ್ರೂ ನೀವು ಕೇಳಿದಿರಿ ಭಾಳ ಚಲೋ ಆತು ನೋಡ್ರಪ್ಪ, ಹೇಳ್ತೀನಿ ಅಂತಂದ್ರಂತ. ಒಂದು ಮಾತಂದ್ರಂತ ಏನಂತಂದ್ರೆ, ಕಾಲಾಗ ಮುಳ್ಳ ಕಣ್ಣೊಳಗೆ ಹಳ್ಳ ಮನುಷ್ಯನೊಳಗೆ ಸಂಶಯ ಇಟ್ಕೋಬಾರ್ದಪ್ಪ, ಕೇಳಿದ್ದು ಭಾಳ ಚಲೋ ಆತು ಪಂಡಿತರ. ನಿಮಗೆ ಕೇಳ ಒಂದು ಪ್ರಶ್ನೆ ಮಾಡಿದ ಪಂಡಿತರೇ, ನಿಮ್ಮಲ್ಲಿ ನೀವು ಪಂಡಿತರೆಂಬ ಅಭಿಮಾನ ಹಿಡಿದುಕೊಂಡು ನೀವು ಪ್ರವಚನ ಮಾಡ್ತೀರಿ, ಅದರಿಂದ ನಿಮ್ಮ ವಾಣಿ ನರವಾಣಿಯಾಗಿದೆ, ಮತ್ತು ನಾ ಅನ್ನುವ ಅಭಿಮಾನ ಕಾಲಿನ ಅಂಗುಷ್ಟದಿಂದ ಹಿಡಿದು ನೆತ್ತಿಯ ಮಧ್ಯಭಾಗದವರೆಗೂ ನಿಮಗೆ ನಾ ಅನ್ನೋದು ತುಂಬೈತಿ, ಅದಕ್ಕೆ ನಿಮ್ಮದು ನರವಾಣಿ ಅಂತ ಹೇಳಿಕಾರ ನನಗೆ ಅನಿಸ್ತೈತಿ. ಆ ಶರಣ ಮಾಡುವಂತಹ ಒಂದು ಏನು ಪ್ರವಚನ ಐತಿ, ಅದು ನಿರಭಿಮಾನದ ಪ್ರವಚನ ಐತಿ, ಅದರೊಳಗೆ ಯಾವ ಅಭಿಮಾನನೂ ಇಲ್ಲ, ನಾ ಅನ್ನುವುದು ಇಲ್ಲ ಇಲ್ಲ, ಪ್ರತಿಯೊಂದೂ ಸಹಿತ ಗುರುವಿನ ಕೃಪೆಯಿಂದನೂ ನಡೀತೈತಿ ಅಂತ ಹೇಳಿಕಾರ. ಸಂತೋಷ ಭರಿತನಾಗಿ ಆ ಶರಣ ಮಾಡುವಂಥ ಪ್ರವಚನ ದೇವವಾಣಿಯಾಗಿ ನನಗೆ ಕೇಳ್ತೈತಿಪ್ಪ, ಅದಕ್ಕೆ ನಾ ನಗ್ತೀನಿ ಅಂತ ಹೇಳ್ತಿದ್ರಂತೆ. ಶರಣರು ಸಂಚಾರವನ್ನು ಮಾಡಿ ಜಗತ್ತಿನ ತುಂಬ ಸಿದ್ಧಾರೂಢರ ಕೀರ್ತಿಯನ್ನು ಪಸರಿಸಿದರು. ಅವರ ಹೋರಾಟವನ್ನು ನೋಡಿ ಮತ್ತು ಒಂದೊಂದು ದಿವಸ ಮೋಟರ್ ಗಾಡಿ ಸಿಗಲಿಲ್ಲ ಅಂದ್ರೆ ನಡ್ಕೊತ ಸಹಿತ ಹೋಗ್ತಿದ್ರಂತೆ. ನಾಲ್ಕು ದಿನದ ಮೇಲೆ ಯಾವ ಊರಾಗೂ ವಸ್ತಿ ಉಳಿತಿರ್ಕಿಲ್ಲ ಅಂತ ಬರೀ ಸಿದ್ಧಾರೂಢರ ಶಾಸ್ತ್ರವನ್ನು ಹೇಳ್ಕೊಂತ ಹೋಗ್ತಿದ್ರು. ಸಿದ್ಧಾರೂಢರವರನ್ನು ನೋಡಿ ಶರಣಪ್ಪ ಒಂದು ಕಡೆ ಕುಂತಲ್ಲೇ ಕೊಂಡ್ರು, ನಿನ್ನ ಮೂರು ಜನ್ಮದ ಸಂಕಲ್ಪ ಈಡೇರ್ತಾವ, ಅಲ್ಲೇ ಸ್ವರ್ಗ ಆಕತಿ, ಸಾಕಿನ ಸಂಚಾರ ಮಾಡೋದು ಅಂತಂದ್ರಂತು. ಆವಾಗ ಶರಣಪ್ಪನವರು ಒಂದು ಮಾತಂದ್ರಂತ, ಕುರುಡ ಹುಡುಗನ ಕೈಯಾಗ ಆಟ ಆಡಕ್ಕೆ ಕಾಗಿ ಸಿಕ್ಕಂಗೆ ಈ ಮನುಷ್ಯ ಜನ್ಮ ಅಪರೂಪಕ್ಕಾಗಿ ಸಿಕ್ಕತಿಪ್ಪ, ಇನ್ನೊಮ್ಮೆ ಮನುಷ್ಯ ಶರೀರ ಹೆಂಗೆ ಸಿಕ್ಕಿತ್ತು? ಸ್ವರ್ಗದಲ್ಲಿರುವಂಥ ಆ ಶಿವನೇ ಶರೀರ ತೊಟ್ಟು ನೆಲಕ್ಕೆ ಬಂದಿರುವ ನಿಮ್ಮ ಸೇವೆ ಮಾಡುವ ಸದವಕಾಶ ಈ ಜನ್ಮದಲ್ಲಿ ಸಿಕ್ಕೈತಿ, ಅಂತಹ ಭಾಗ್ಯವನ್ನು ಒಂದೇ ಕಡೆ ಕುಳಿತು ಹಾಳು ಮಾಡೋಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳಿಕಾರ. ಸಿದ್ಧಾರೂಢರ ಪಾದವನ್ನು ಮುಟ್ಟಿ ಕಣ್ಣೀರು ಸುರಿಸಿದಂತಹ ಪುಣ್ಯಾತ್ಮರು ಈ ಅಕ್ಕಲಕೋಟೆಯ ರೇವಣ ಸಿದ್ಧ ಶರಣರು. ಇಂತಹ ಅಕ್ಕಲಕೋಟೆಯ ರೇವಣ ಸಿದ್ಧ ಶರಣರ ಸಂಪ್ರದಾಯದೊಳಗೆ ಬಂದಂತಹ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಚಿಕ್ಕ ರೇವಣ ಸಿದ್ಧ ಶರಣರು ಸಹಿತ ಇವತ್ತು ಅಂದರೆ 26/9/2023 ಶಿವೈಕ್ಯರಾಗಿದ್ದಾರೆ ತಮ್ಮ ಅರ ಅಂಥೇಳಿಕಾರ ಕೇಳಿ ನಮ್ಮೆಲ್ಲರಿಗೂ ಸಹಿತ ಬಹಳ ದುಃಖ ಆಗಿದೆ. ಅದ್ವೈತ ತತ್ವದ ಪ್ರಕಾರ ಆವಾಗಿನ ಕಾಲದ ರೇವಣ ಸಿದ್ಧರು ಅಂದರೆ ಬೇರೆಯಲ್ಲ, ಈ ಚಿಕ್ಕ ರೇವಣ ಸಿದ್ಧರು ಅಂದರೆ ಬೇರೆಯಲ್ಲ, ಸಿದ್ಧಾರೂಢರು ಅಂದರೆ ಬೇರೆಯಲ್ಲ. ತಮ್ಮ ಒಂದು ಪವಿತ್ರವಾದಂತಹ ಪೀಠವನ್ನು ಅಲಂಕರಿಸಿ ಅಪಾರವಾದಂತಹ ಭಕ್ತ ಜನವನ್ನು
ಸ್ತೋಮವನ್ನು ಹೊಂದಿ ಶಿಷ್ಯರ ಬಳಗವನ್ನು ಇವತ್ತು ಶರೀರ ಸಹಿತವಾಗಿ ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಈ ಒಂದು ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಸದ್ಗುರುನಾಥ ನಮಗೆ ನಿಮಗೆಲ್ಲರಿಗೂ ಅನುಗ್ರಹಿಸಲಿ. ಈ ಪರಮ ಪೂಜ್ಯ ಜಗದ್ಗುರು ಚಿಕ್ಕ ರೇವಣಸಿದ್ಧ ಶರಣರ ಒಂದು ಅಂತ್ಯ ಸಂಸ್ಕಾರವನ್ನು 27/9/2023 ಬುಧವಾರ ದಿವಸ ಬೆಳಗ್ಗೆ 8:30 ಗುಡದನಾಳ ಅನ್ನುವಂಥ ಗ್ರಾಮದಲ್ಲಿ, ಲಿಂಗಸೂಗೂರು ತಾಲೂಕ ರಾಯಚೂರು ಜಿಲ್ಲಾ ಆ ಗುಡದನಾಳನೊಳಗೆ ಅವರ ಒಂದು ಕ್ರಿಯಾ ಸಮಾಧಿಯನ್ನು ಮಾಡಬೇಕು ಅಂತ ಹೇಳಿಕಾರ ಎಲ್ಲ ಗುರುಹಿರಿಯರು ಸಹಿತ ನಿಶ್ಚಯಿಸಿದ್ದಾರೆ. ಅಂತಹ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಚಿಕ್ಕ ರೇವಣಸಿದ್ಧ ಶರಣರು 10/10/1958 ಜನ್ಮ ತಾಳಿ 26/9/2023 ಲಿಂಗೈಕ್ಯರಾಗಿದ್ದಾರೆ. ಅಂತಹ ಪರಮ ಪೂಜ್ಯ ಸದ್ಗುರುಗಳ ಕೃಪಾ ಆಶೀರ್ವಾದ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಬೇಡಿಕೊಂಡು ನನ್ನ ಎರಡು ನುಡಿ ಪುಷ್ಪಗಳನ್ನು ಆ ಸದ್ಗುರುಗಳ ಶ್ರೀಚರಣಕ್ಕೆ ಅರ್ಪಿಸಿ ಶಾಂತನಾಗುತ್ತೇನೆ.